ಹೆಸರು ಕುಮಾರಸ್ವಾಮಿ ಅಂತ, ವಸ್ತುರ ತಲ ಕೊರಟಿಗೆರೆ. ನಂದು ದಾಳಿಂಬೆ ಇದೆ, ಅಕ್ಷರ ಒಬ್ಬ ರೈತ. ನಾನು ದುರ್ಗಾ ಪರಮೇಶ್ವರಿಗೆ ಬಂದೋದ್ಮೇಲೆ ನನ್ನ ದಾಳಿಂಬೆ ತುಂಬ ಚೆನ್ನಾಗಿದೆ. ಮೊದಲು ಅಷ್ಟು ಹೇಳ್ಸ್ಕೊಳಂಗಿರಲಿಲ್ಲ, ಈಗ ಇಲ್ಲಿ ಬಂದೋದ್ಮೇಲೆ ತುಂಬ ಚೆನ್ನಾಗಿದೆ. ಈಗ ಆ್ಯಕ್ಚುಲಿ ಫೆಬ್ರವರಿ ಹಣ್ಣು ಬರುತ್ತೆ, ಒಂದು ತಾಯಿ ನಮ್ಮ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿ ಬೆಳೆ ಬರ್ತಾರೆ. ಮಕ್ಕಳು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೊಲಕ್ಕೆ ತೇರ್ತ ಹಾಕಿ ಕಟ್ಲೆ ಕಟ್ಟಿ ಅನುಕೂಲ ಆಗುತ್ತೆ. ಫಸ್ಟ್ ನಮ್ಮ ಅಕ್ಕ ಕರ್ಕೊಬಂದರು. ಕರ್ಕೊಬಂದಾಗ ಇಲ್ಲಿ ಗುರುಗಳಿಗೆ ಹೇಳಿದೆ, ಗುರುಗಳೇ ಇದು ಕೈ ಕರೆಂಟ್ ಹಿಡ್ದಂಗೆ ಆಗುತ್ತೆ, ಒಂದು ಮೊಬೈಲ್ ಇಟ್ಕೊಂಡು ಕೆಳಗಡೆ ಬೀಳ್ಬಿಡ್ತಾಯಿದ್ದೆ, ಕೂತ್ಕೊಂಡ್ರೆ ಕರೆಂಟು ಈ ಕತ್ತಿಯಿಂದ ಬರ್ತಾಯಿತ್ತು. 2,000 2-3,000 ಖರ್ಚು ಮಾಡಿದ್ವಿ, ಆದರೂ ಗುಣ ಆಗಿರಲಿಲ್ಲ. ಇಲ್ಲಿ ಒಂದು ಗುರುಗಳು ಪ್ರಸಾದ ಹಾಕಿ ಯಂತ್ರ ಕಳ್ಸ್ಕೊಂಡು ಹೋದ್ಮೇಲೆ ಅದು ಯಾವಾಗ ಹೋಯ್ತು ಅಂತ ನನಗೆ ಗೊತ್ತಿಲ್ಲ. 3 ದಿವ್ಸಕ್ಕೆ ನನಗೆ ಅದು ಮನೆಯದೇ ಕರೆಂಟೇ ಹೊಡಿತಾ ಇರಬಲ್ಲ ಅಂತ ತುಂಬ ಖುಷಿ ಆಯ್ತು ನನಗೆ. ಮತ್ತೆ ಸಾಲ ಮಾಡ್ಕೊಬಿಟ್ಟಿದ್ವಿ, ಹೊಸ ಮನೆ ಕಟ್ಬಿಟ್ಟು. ಇನ್ನೇನು ಮಕ್ಕಳು, ನಾನು ನಮ್ಮ ಮಕ್ಕಳು ಇಬ್ಬರೇ 3 ಜನ ಇದ್ವಿ. ಇನ್ನೇನು ಸದೋಗ್ಬೇಕು ನಾವು, ಇನ್ನು ಆತ್ಮಹತ್ಯೆ ಮಾಡ್ಕೊಪ್ಪ, ಸಾಲ ಮಾಡಿ ತುಂಬ ಹಿಂಸೆ ಕೊಡ್ತವ್ರೆ ಬಡ್ಡಿಯವರು ಅಂದ್ಬಿಟ್ಟು ತುಂಬ ಹೇಳ್ತಾ ಇದ್ವಿ. ನಮ್ಮ ಮಕ್ಕ ಅದು ಇಲ್ಲಿ ಕರ್ಕೊಬೋದು 2ನೇ ಸಾರಿ ಬಂದಾಗ ಅದು ಸೈಟು ಮಾರೋಕ್ಕೆ ಆಯ್ತಿರಲಿಲ್ಲ 3 ವರ್ಷದಿಂದ. ಅದು ನಮ್ಮ 5ನೇ ತಗೊಂಡ್ರು ಸೈಟು, ಅದು ಇವಾಗ ಅಗ್ರಿಮೆಂಟ್ಗೆ 5 ಲಕ್ಷ ಕೊಟ್ಟರು. ಈಗ 17ನೇ ತಾರೀಕು ರಿಜಿಸ್ಟರ್. ಅದರಿಂದ ದೇವ್ರು ನಂಬಿದ್ದೀವಿ, ಗುರುಗಳು ನಂಬಿದ್ದೀವಿ. ಅದು ನಮ್ಮ ಹೇಳ್ತು ಅಂದರೆ ಮೊಬೈಲಲ್ಲಿ ಫಸ್ಟ್ ದುರ್ಗಾ ಪರಮೇಶ್ವರ ನಾವು ನೋಡೋದು. ನೋಡ್ಬಿಟ್ಟು ಗುರುಗಳದ್ದು ನಿಮ್ದೊಂದು 2 ದೇವಿಯ ನೋಡ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ಕೊಂಡು ಸರಿ ಬಂದಿ. ನಿಮ್ ಬುದ್ಧಿ ಕಮ್ಮಿ ಇದ್ರೆ ಎಲ್ಲರನ್ನು ಕೇಳಿ, ಯಾರ್ಯಾರು ಅಂತ, ಯಾರ್ಯಾರು ಏನಿದ್ದಾರೆ, ಯಾರ್ ಮಾತಾಡ್ತಾರೆ, ಯಾರಿಗೆ ಕಾಲ್ ಬಂದವೆ ಕೈ ಬಂದವೆ ಎಲ್ಲ ಹೇಳ್ತಾರೆ. ಅವ್ರೇ ನಿಂತಿರೋ ನೀವು, ನಿಮ್ಮ ಮಕ್ಳು ವಿಷಯ ಇಲ್ಲ ಅಂದ್ರೆ ನೀವು ಮಾಡತಕ್ಕಂತ ಕರ್ಮ ಕಳಿಲಿಂದ ಅಡ್ ಬೀಳ್ಬೇಕು. ನೀವು ಹಂಗಲ್ಲ, ದೋಸೆ ಬರ್ತಿರಲಿ, ಮಗು ನೋಡಿ ಮಾತಾಡಲ್ಲ, ಮಗು ನೋಡಿ ಮಾತಾಡಲ್ಲ ಅಲ್ಲ ತಾಯಿ. ಮಗು ಹಿಂಗ ಆಗ್ಬಿಟ್ಟಿದೆ, ಮಗು ಹುಷಾರು ಮಾಡಂತ ಒಂದ್ಸರಿ ನಮಸ್ಕಾರ ಮಾಡ್ಬೇಕು. ಮಗಿ ಬಂದು ಆರ್ಡರ್ ಕೊಟ್ಬಿಡ್ತಾರೆ, ಹೋಗಿ ಆರ್ಡರ್ ಅಲ್ಲ ಜೋರಿಗೆ ಆರ್ಡರ್ ಕೊಟ್ಬರೋದು. ನೋಡಿ ಮಗು ಹುಷಾರಿಲ್ಲ, ಹುಷಾರು ಮಾಡು ಅಂದ್ರೆ ಜೋರು ಬಂದ್ಬಿಡುತ್ತಾ. ಎಲ್ಲ ನಿನ್ ಗಂಡಲ್ಲಿ ನಾಲ್ಕು ಸರಿ ಬಂದ ಮುಂದೆ ಬಂದ ಲೇ ಯಾಕೆ ಕುತ್ಕೊಳ್ಳಿ ಅಂತ ಹೇಳ್ತೀನಿ, ನಿಮ್ಗೆ ಗೊತ್ತೇನಾ? ಯಾಕೆ ಪೇಷಂಟ್ ಕುತ್ಕೊಳ್ಳಿ, ಯಾಕೆ ಮತ್ತೆ ಕಷ್ಟ ಕುತ್ಕೊಳ್ಳಿ ಅಂದ್ರೆ ಎಲ್ಲ ಹೋದ್ಮೇಲೆ ನೀಟ್ ಚೆಕ್ ಮಾಡ್ಬೇಕು ಅವ್ರನ್ನ, ಏನಾಗಿದೆ ಏನು ನೋಡ್ಬೇಕು. ನೀರ್ ಬರೀ ಅರ್ಜೆಂಟ್ಲಂಗ್ ಆಡ್ತೀರ ಹಂಗೆ. ಈ ಜನ ಒಬ್ರಿಗೆ ಕಷ್ಟ ಸ್ವಲ್ಪ ಇನ್ನೊಬ್ರು ನೋಡೋದೇ ಅಲ್ಲ, ನೋಡ್ತಾರ ತಿನ್ರಪ್ಪ ಅಂದ್ರೆ ಜಾಸ್ತಿ ಜನ ಕೈ ನೋವು ಅಲ್ಲಿಗೆ ಕೈ ನೋವು ಕಾಲು ನೋವು ಹೇಳಕ್ಕೆ ನಮಗೆ ನೋಡ. ಅದ್ರ ಅಜ್ಜಿ 3 ಸರಿ ಬಂತವಲ್ಯ, ನೀ ಇವನೊಂದು 3 ಸರಿ ಬಂದ, ಅವ ಅಮ್ಮನ 3 ಸರಿ ಬಂದ ಮಕ್ಕಳು ಆಗ್ತಾವ ಅಂತ ಹೇಳ್ತಾರ ನಾವು. ಸರಪ್ಪ ಎಲ್ಲ ಏನ್ ತಕ್ಷಣ ಕೇಳ್ತಾರೆ ಅಂದ್ರೆ ತಲೆಕೆಟ್ಟೋಗುತ್ತೆ, ಲಾಸ್ಟ್ ಬೈಯಂಗಿಲ್ಲ ನಾವು. ಬೈದ್ರೆ ಸಾಮ್ಯ ಸರಿ ಇಲ್ಲ ಅಂತ ಹೇಳ್ತಾರ ಅವ್ರು. ಕೈ ಉಜ್ಜಿ ಕಾಲು ಉಜ್ಜಿ ಅಂತವೆ ಮನೆ ಗಂಡುಗಳಿಗೆಲ್ಲ, ಎಂಟರ್ಗಳೆಲ್ಲ ಬಂದು ನಮ್ಮನ್ನು ತೋರಿಸ್ತಾರೆ. ಅವಜ್ಜಿ ಯಾರ ಪಾಪ ಗೊತ್ತಿಲ್ಲ, 3 ಸರಿ ಬಂದಿದ್ದೆ ಕೈ ನೋವು ನೋಡ್ತೀರ ಹಿಂಗ ಅನ್ನತ್ತೆ. ಅವಳವಳ ಪೆತ್ತಂಗೆ 10 ವರ್ಷ ಮಕ್ಕಳು ದಡಿ ತಂಗಿ ಅಂತ ಕೇಳಂಗಿಲ್ಲ ಅವಳು. ನೀವು ಅವನು ಪೂಜೆ ಅಂತಲ್ಲ ಅವನು ಹೇಳ್ಬೇಕು ಅಂದ್ರೆ ಡೈ ಎಲ್ಲಾರು ಹೋದ್ರೆ ನೀವು ನಿಮ್ ನೋಡ್ಬೇಕಾದ್ರೆ ಕಾಯಿಲ್ಲ ಡೈ ನಾವು ಆತ ಸೇರ್ತಾರ ನಮ್ಮ ಮನ್ಸುಗೆ ಆಗ್ಬೇಕು. ಅವಳ ಬೇಳ ಹೆಂಗ್ ಮಾಡ್ತಾನೆ, ಏನ್ ಅರ್ಜಿ ಮಾಡ್ತಾನೆ ಅಲ್ಲಮ್ಮ ಬರುತ್ತಾ. ಭಕ್ತಿ ಎಂಬುದು ನಮ್ಮನ್ನೆಲ್ಲ ಮನ್ಸಲ್ಲಿ ಬಿಟ್ಟು ಬೆಳಗಿನ ಬಿಡ್ಕೊತಾ ಇದ್ದ ನಾನು. ಇತರ ಸೇವೆ ಎಲ್ಲ ಫ್ರೀ ಸೇವೆ ಮಾಡ್ತಾರೆ ಅಂತ ಬರ್ತಾ ಇದ್ದಾರೆ. ನೋಡಿದ್ದೆ ಫ್ರೀ ಸೇವೆ ಮಾಡೋದ ಇಡೀ ಯಾಂಡಿ. ಮಳೆ ಬಂದಿತ್ತಂತೆ, ಕರೆಂಟ್ ಇಲ್ಲ, ಅಲ್ಲಿ ನೀರಿಲ್ವಂತೆ, ಅಲ್ಲಿ ದೇವಸ್ಥಾನ ಬಿದ್ದೋಯ್ತಂತೆ, ಬಾಗ್ಲಿಲ್ಲ ಬೀಗಿಲ್ಲ. ಅದು ಹೆಂಗಿದ್ದಾರೆ ಸ್ವಾಮಿಯವರು, ಅವ್ರು ಏನು ಕಷ್ಟಪಡ್ತೀವಿ, ಹೆಂಗೆ ಓಡಾಡ್ತಾರೆ ನಿಮಗೆಲ್ಲ. ನಿಮ್ಗೇನು ಒಟ್ಟು ನಿಮ್ಗೆ ತೋರಿಸ್ಬಿಡ್ಬೇಕಲ್ಲಿ. ನಾನು ಯಾಕೆ ಬಿದ್ದಾರೆ ಗೊತ್ತಲ್ಲ, ಮಗು ಜಿಂಕಿ ನಾನು 8 ವರ್ಷ ಸರ್ವಿ, 16 ವರ್ಷ ಸರ್ವಿಸ್ ನನಗೆ ಈ ದೇವರು. ನಾನು 8 ವರ್ಷ ಒತ್ತಂತ ನೋಡಿದ್ದೀನಿ. ಇಲ್ಲಿ ಬಂದು ಎಂತೆಂತ ಮಾತಾಡ್ತಾರೆ ಗೊತ್ತೇನ ಮರ್ಯ, ಜನ ದುಡ್ಡು ಮಾಡಿರೋ ಸರ್ವೇಗೆ ಅಂತಾರೆ. ಸೀಟ್ ಮನೆ ಮನವನ್ನ ದಿವಸ ಯಾವನು ಇರಲಿಲ್ಲ. ಅಲ್ಲಿ ನೋಡ್ಕೆ ಮರ ಹೋಗಿ ಹೊಟ್ಟೆ ಒಳಗಡೆ ಒಂದು ನಮ್ಮನೆ ಸೋಪ ಇದ್ಬಿಟ್ರೆ ಏನ ಮಂಕಡೆ ಮಂಚಿ ಬಂದು ಕಾಲಿ ಕುಣಿತಾರೆ. ತಕ 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 ಅಂತ ಕಾಲಿಗೆ ಕಾಲಿಗೆ ಹೇಳ್ತೀವಿ. ನಿಮ್ ಭಕ್ತಿ ನಿಮ್ ಮನ್ಸಲ್ಲಿ ಇರ್ಬೇಕು ವಿನಃ ಯಾರು ನೋಡಲ್ಲ. ನಿಮ್ ಮಗು ವಿಷಯ ಇಲ್ಲ ಅಂತ ಯಾರು ಏನ್ಸ ಬಿಡೋಣ ನೋಡ. ನಿಮ್ ಫಸ್ಟ್ ನೋಡಿದ್ದೆ ಬಿಡ್ತಾರೆ ಅಂತ ತೋರ್ಸೋಣ ಯಾರ ಅದು ಕೇಳೋದೊಂದೇ ಕಣ. ಬಿಟ್ಟಿ ಸೇವೆ ಮಾಡ್ತಾವ ಏನ ಮಾಡ್ತಾರೆ ನಂಗೆ. ಜನ ಎತ್ತ ತಾಯಿತ ಉಂಡು ಎತ್ತ ಜನ ಎಲ್ಲೆಲ್ಲ ಸಿಗ್ತಾರೆ, ಪೇಪರ್ ಎಲ್ಲ ಸಿಗ್ತಾರೆ, ಪ್ಲೇಟ್ ಎಲ್ಲ ಸಿಗ್ತಾರೆ ನೋಡ. ನಾ ಬರ್ತೀವಿ